ಎದ್ದು ಮೊರೆ ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಮುಂಜಾನೆಯ ಮುತ್ತು ಕಾರ್ಯಕ್ರಮಕ್ಕೆ ನಿಮಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾನು ಈ ಶುಭ ಸಂದೇಶದೊಂದಿಗೆ ಸಿಸ್ಟರ್ ವಂದನಾ ಹಾಗೂ ನನ್ನ ಹಸ್ಬೆಂಡ್ ಪಾಸ್ಟರ್ ಫಿಲಿಪ್ ದೇವರ ಜೀವವುಳ್ಳ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ಇವತ್ತು ವಾಕ್ಯ ಧ್ಯಾನಕ್ಕಾಗಿ ನಾವು ಕೀರ್ತನೆ 1:2 ನಾವು ಧ್ಯಾನ ಮಾಡೋಣ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಯಲ್ಲಿ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗ್ತದೆ ಎಂಬುದಾಗಿ. ಎಂಥ ಸುಂದರವಾದ ಮಾತು. ದೇವರ ವಾಕ್ಯ ಹೇಳ್ತದೆ, ನಿನ್ನ ಜೀವಿತದಲ್ಲಿ ನಿನ್ನ ಕಾರ್ಯಗಳೆಲ್ಲವೂ ಸಫಲವಾಗಬೇಕಾ, ನೀನು ಆಶೀರ್ವದಿಸಲ್ಪಡಬೇಕಾ, ನಾವು ಆಶೀರ್ವಾದವನ್ನು ಹುಡುಕಿ ಬೆಳಗಿನ ಜಾವದಿಂದ ಎದ್ದು ನಾನು ಏನು ಮಾಡಬೇಕು ಎನ್ನುವ ಚಿಂತೆ ಮಾಡುವ ಅಗತ್ಯತೆ ಇಲ್ಲ. ಅಯ್ಯೋ, ನನ್ನ ಮಕ್ಕಳ ವಿಷಯದಲ್ಲಿ ನಾನು ಏನು ಮಾಡಬೇಕು ಅನ್ನುವಂಥ ಚಿಂತೆ ಮಾಡುವ ಅಗತ್ಯತೆ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಯಹೋವನ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ಆನಂದ ಪಡುತ್ತಿರುವಂಥ ವ್ಯಕ್ತಿ ಅಥವಾ ಅಂಥ ಕುಟುಂಬ, ಅವರು ಎಷ್ಟೋ ಧನ್ಯರಂತೆ. ಅವರು ನೀರಿನ ಕಾಲುವೆಯಲ್ಲಿ ಬೆಳೆದ ಮರದ ಹಾಗಿರ್ತದಂತೆ, ಅದು ಯಾವಾಗಲೂ ಫಲ ಕೊಡ್ತದಂತೆ, ಅದರ ಎಲೆ ಬಾಡುವುದೇ ಇಲ್ಲಂತೆ. ಅದರ ಹಾಗೆ ದೇವರ ವಾಕ್ಯ ಹೇಳ್ತದೆ, ಹೇಗೆ ನೀರಿನ ಕಾಲುವೆಯಲ್ಲಿ ಬೆಳೆದಂಥ ಒಂದು ಮರ ಅದರ ಎಲೆ ಬಾಡುವುದೇ ಇಲ್ಲ, ಅದು ಫಲವನ್ನು ತಕ್ಕ ಸಮಯದಲ್ಲಿ ಕೊಡ್ತಾ ಇರ್ತದೋ, ಅದೇ ರೀತಿ ದೇವರ ವಾಕ್ಯವನ್ನು ಸನ್ಮಾನಿಸುತ್ತಿರುವಂಥ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದಲ್ಲಿ, ದೇವರ ವಾಕ್ಯಕ್ಕೆ ಮೊದಲ ಸ್ಥಾನವನ್ನು ಕೊಡುತ್ತಿರುವಂಥ ಒಂದು ವ್ಯಕ್ತಿ ಅಥವಾ ಒಂದು ಕುಟುಂಬದಲ್ಲಿ ದೇವರು ಈ ರೀತಿ ಆಶೀರ್ವದಿಸ್ತಾನಂತೆ. ಏನಂದರೆ, ಅವರು ಯಾವುದಕ್ಕೆಲ್ಲ ಕೈ ಹಾಕ್ತಾರೋ, ಯಾವ ಎಲ್ಲ ಕಾರ್ಯಗಳನ್ನು ಅವರು ಮಾಡಬೇಕು ಅಂತ ಬಯಸ್ತಾರೋ, ಅವರ ಎಲ್ಲ ಕಾರ್ಯಗಳನ್ನು ಕರ್ತನು ಸಫಲಗೊಳಿಸ್ತಾನೆಂಬುದಾಗಿ ಹೇಳ್ತದೆ. ನಾವು ನಮ್ಮ ಅಟೆನ್ಷನನ್ನು ಯಾವಾಗಲೂ ಹೇಗೆ ಕೊಡ್ತೇವೆ ಎಂಬುದಾಗಿ ಹೇಳಿದರೆ, ಹಲವು ಸಂಗತಿಗಳ ವಿಷಯದಲ್ಲಿ ನಮ್ಮ ಅಟೆನ್ಷನನ್ನು ನಾವು ಕೊಡ್ತೇವೆ. ಅದು ನಮ್ಮ ಕೆಲಸ. ಬೆಳಗಿನ ಜಾವದಲ್ಲಿ ಎದ್ದು ಬಿಟ್ಟು ನಾವು ಅದನ್ನೇ ಮಾಡ್ತೇವೆ. ದೇವರಿಗೆ ಮೊದಲ ಸ್ಥಾನ ಕೊಡಲಿಕ್ಕೆ ನಮಗೆ ಸಮಯವಿರುವುದಿಲ್ಲ. ಕೆಲವೊಮ್ಮೆ ನಾವು ಹಾಗೆ ಕೆಲವೊಮ್ಮೆ ಏನಾಗ್ತದೆ, ನಮ್ಮ ಬೆಳಗಿನ ಜಾವದಲ್ಲಿ ನಮ್ಮ ಇಂಪಾರ್ಟೆನ್ಸ್ ನಮ್ಮ ಮಕ್ಕಳಾಗಿರ್ತಾರೆ, ನಾವು ಮಾಡುವಂಥ ಕೆಲಸ ಕಾರ್ಯಗಳು ಇರ್ತದೆ, ನಮ್ಮ ನೀಡ್ಸ್ಗಳ ಮೇಲೆ ಇರ್ತದೆ, ಅಥವಾ ಆ ದಿನ ನಾವು ಏನು ಮಾಡಬೇಕು ಅನ್ನುವಂಥ ಅದರ ಮೇಲೆ ಇರ್ತದೆ. ನಮ್ಮ ಇಂಪಾರ್ಟೆನ್ಸ್ ನಮ್ಮ ದೇವರ ಮೇಲೆ ಇರುವುದಿಲ್ಲ. ಯಾವಾಗ ಇಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ನೀವು ದೇವರಿಗೆ ಮೊದಲ ಸ್ಥಾನವನ್ನು ಕೊಡುವಾಗ ನಾವು ಆಶೀರ್ವಾದವನ್ನು ಹುಡುಕಿ ಹೋಗುವ ಅಗತ್ಯತೆ ಇಲ್ಲ. ಅಥವಾ ನಮಗಿರುವ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ಬೆಳಗಿನ ಜಾವದಲ್ಲಿ ಎದ್ದು ಬಿಟ್ಟು ನಾವು ಚಿಂತೆ ಮಾಡುವ ಅಗತ್ಯತೆ ಇಲ್ಲ. ಮುಂಜಾನೆಯಲ್ಲಿ ನಮ್ಮ ಕರ್ತನನ್ನು ನಾವು ಹುಡುಕುವಾಗ ನಮ್ಮ ದಿನಚರಿಗಳಿಗೆ ಏನು ಬೇಕೋ ಅದನ್ನು ಕರ್ತನು ಒದಗಿಸಿ ಕೊಡ್ತಾನೆ. ಈ ವಾಕ್ಯ ಭಾಗ ನೋಡುವಾಗ ನಿಜವಾಗಿ ಮುಂಚೆನೆ ಎದ್ದುಕೊಂಡು ಒಬ್ಬ ಕ್ರೈಸ್ತನು ಅಂದರೆ ಯೇಸು ಕ್ರಿಸ್ತನನ್ನು ನಂಬಿಕೆ ಇಡುವಂಥ ವ್ಯಕ್ತಿ ಯಾವಾಗ ಪ್ರಥಮ ಪ್ರಿಯಾರಿಟಿ ದೇವರಿಗೆ ಕೊಡ್ತಾನೋ, ದೇವರ ವಾಕ್ಯ ಹೇಳ್ತದೆ, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯ ಪೂರ್ಣ ಪ್ರಾಣ ಪೂರ್ಣ ಬುದ್ಧಿ ಪೂರ್ಣ ಶಕ್ತಿ ಪೂರ್ಣ ಪ್ರೀತಿಯಿಂದ ಪ್ರೀತಿಸಬೇಕಂತ. ಯಾಕಂದರೆ ಯಾವಾಗ ನಾವು ಫಸ್ಟ್ ಪ್ರಿಯಾರಿಟಿ ದೇವರಿಗೆ ಕೊಡ್ತೇವೋ, ದೇವರ ವಾಕ್ಯ ಹೇಳ್ತದೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡುವಾಗ ಉಳಿದೆಲ್ಲವುಗಳನ್ನು ನಿಮಗೆ ಕೊಡ್ತೇನೆ. ನಮ್ಮ ಭೂಯಾತ್ರೆ ಚಿಂತೆ ನಮ್ಮ ದೇವರ ಕೈಗೆ ಒಪ್ಪಿಸಿಕೊಟ್ಟು ಬೆಳಗಿನ ಸಮಯ ದೇವರ ವಾಕ್ಯವನ್ನು ಓದಿ ಧ್ಯಾನ ಮಾಡಿ ದೇವರ ಹಸ್ತಕ್ಕೆ ನಾವು ಒಪ್ಪಿಸಿಕೊಡೋದಾದರೆ ಆ ದಿನವೆಲ್ಲ ನಮ್ಮನ್ನು ದೇವರ ಆಶೀರ್ವದಿಸ್ತಾನೆ. ದೇವರ ಆಶೆ ಏನಂದರೆ ನಾವು ಆಶೀರ್ವಾದ ಹೊಂದಬೇಕಾಗಿ ದೇವರ ನಮ್ಮನ್ನು ದೇವರ ಹಳೆವಣ ಬಳಕೆ ನೋಡುವಾಗ ಆದಿ ಕಾಂಡದನ್ನು ದೇವರ ಕೇಳ್ತದೆ, ದೇವರು ತನ್ನ ಸ್ವರೂಪಕ್ಕೆ ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡಿದೆ ಹೇಳ್ತಾನೆ.
ದೇವರ ಆಶಯನ್ನು ಎಲ್ಲದರ ಮೇಲೆ ನಾವು ದೊರೆತನ ಮಾಡಬೇಕು, ಎಲ್ಲವುಗಳ ಮೇಲೆ ನಾವು ಅಧಿಕಾರ ಚಲಾಯಿಸಬೇಕು, ಎಲ್ಲವುಗಳ ಮೇಲೆ ನಾವು ಆಶೀರ್ವದಿಸಲ್ಪಡಬೇಕು. ಯಾಕಂದರೆ ಇವತ್ತು ಮನುಷ್ಯನ ಜೀವಿತ ಏನಾಗಿದೆ ಅಂದರೆ ದೇವರಿಗಿಂತ ಜಾಸ್ತಿ ಲೋಕದಲ್ಲಿ ಆತನ ಏನು ಮಾಡ್ತಾನೆ, ಪ್ರಯಾಸ ಪಡೋದರ ಮಿನಿತವಾಗಿ ಎಲ್ಲದರಲ್ಲಿ ಕೊರತೆಗಳನ್ನು ಅನುಭವಿಸ್ತಿದ್ದಾನೆ. ಈ ವಾಕ್ಯ ಭಾಗ ನೋಡುವಾಗ ಯಾವಾಗ ವ್ಯಕ್ತಿ ಫಸ್ಟ್ ಪ್ರಯೋರಿಟಿ ದೇವರಿಗೆ ಕೊಡ್ತಾನೆ, ಆ ವ್ಯಕ್ತಿಯನ್ನು ದೇವರು ಎಂದಿಗೂ ಮರೆಯೋನಲ್ಲ, ಮಾತ್ರವಲ್ಲ ದೇವರು ಅವನನ್ನು ಹೇರಳವಾಗಿ ಆಶ್ರಯಿಸ್ತಾನೆ. ಅದಕ್ಕೆ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, ಮೂಢನಿಂದಾಗಲಿ ಪಡೋನಿಂದಾಗಲಿ ಉದ್ಧಾರ ಬರೋದಿಲ್ಲ, ಉದ್ಧಾರ ಬರೋದಾದ ಮೇಲಿನಿಂದ ಅಂದರೆ ಪರಲೋಕದಿಂದ. ಪರಲೋಕದಿಂದ ಬರಬೇಕಾದ್ರೆ ಏನಿಲ್ಲ, ನಾವು ದೇವರ ವಾಕ್ಯವನ್ನು ಓದಿ ಧ್ಯಾನ ಮಾಡಿ ಆನಂದ ಪಡೋದು ಮಾತ್ರವಲ್ಲ, ಈ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ವಾಕ್ಯದ ಪ್ರಕಾರ ಜೀವಿಸೋದಾದರೆ ಯೇಸುವಾಮಿ ಹೇಳ್ತಾನೆ, ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯಗಳನ್ನು ಸ್ಮರಿಸುವವನಿಗೆ ಶಿಕ್ಷೇಮ ಉಂಟಾಗ್ತದೆ. ಯಾವ ಶಿಕ್ಷೇಮ? ಎಲ್ಲ ಆತ್ಮಿಕ ಆಶೀರ್ವಾದ, ಲೌಕಿಕ, ಮಾನಸಿಕ, ದೈಹಿಕ, ಆರ್ಥಿಕ, ಆರೋಗ್ಯ, ಎಲ್ಲ ಆಶೀರ್ವಾದವು ದೇವರ ವಾಕ್ಯದಲ್ಲಿ ಅಡಕವಾಗಿದೆ. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳ್ತದೆ, ಆತನ ರಾಜ್ಯಕ್ಕಾಗಿ ನೀತಿಗಾಗಿ ಕಾವುಕೊಡ್ರಿ, ಬೆಳಿಗ್ಗೆ ಎದ್ದುಕೊಂಡು ದೇವ ಸಾನ್ನಿಧ್ಯದಲ್ಲಿ ಸಮಯ ಕಾಳಿ, ನಿನ್ನ ಚಿಂತೆಯನ್ನು ನಿನ್ನ ಎಲ್ಲ ಸಂಗತಿಗಳನ್ನು ದೇವರಿಗೆ ಒಪ್ಪಿಸ್ಕೊಂಡು ಆಗ ಏನಾಗ್ತದೆ, ದೇವರು ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಆತ ನಮ್ಮ ಪ್ರಾರ್ಥನೆಯನ್ನು ಕೇಳುವ ಆಚರಣೆ ಸತ್ಯವೇದ ಹೇಳ್ತದೆ, ಆತನ ನರರೆಲ್ಲರೂ ಆತನ ಬಾಡಿಗೆ ಬರೋರೇಳಿ. ಯಾವಾಗ ದೇವರ ವಾಕ್ಯವನ್ನು ಇಟ್ಟುಕೊಂಡು ನಾವು ದೇವಸ್ಥಾನದಲ್ಲಿ ಪ್ರಾರ್ಥಿಸ್ತೇವೆ, ದೇವರ ವಾಕ್ಯ ಹೇಳ್ತದೆ, ದೇವರ ಚಿತ್ತಾನುಸಾರವಾಗಿ ನೀವೇನು ಬೇಕಾದರೂ ಬೇಡ್ಕೊಳ್ರಿ, ಅದು ಏನು ಬೇಕಾದರೂ ದೇವರ ವಾಕ್ಯದ ಏನು ದೇವರೇ ನಮಗೆ ಆಪ್ಷನ್ ಕೊಡ್ತಿದ್ದಾನೆ, ಏನು ಬೇಕಾದರೂ ಬೇಡ್ಕೊಳ್ಳ್ರಿ ನಾನು ನಿಮಗೆ ಕೊಡ್ತೇನೆ. ಇಷ್ಟೊಂಥ ಒಳ್ಳೆ ದೇವರು ನಮಗಿರುವಾಗ ನಾವು ಯಾಕೆ ಚಿಂತೆ ಪಡೋದು, ನಾವು ಯಾಕೆ ಕಷ್ಟ, ನಾವು ದುಃಖ ಪಡೋದು? ನಮಗೊಬ್ಬ ಒಳ್ಳೆಯ ಸ್ನೇಹಿತನಿದ್ದ, ಒಳ್ಳೆ ತಂದೆ ಇದ್ದಾನೆ, ನಮ್ಮೆಲ್ಲ ಚಿಂತೆಯನ್ನು ಬಗೆಹರಿಸುವಂಥ ಒಬ್ಬ ತಂದೆ ಇದ್ದಾನೆ. ಅದಕ್ಕೆ ಈ ವಾಕ್ಯ ಭಾಗ ನೋಡುವಾಗ ಓದುವಾಗ ಸ್ಪಷ್ಟವಾಗಿ ದೇವರು ವಾಕ್ಯ ಹೇಳಿದ್ರೆ ಅವನ ಕಾರ್ಯಗಳೆಲ್ಲವೇನಕ್ಕಂದರೆ ಸಫಲಾಗ್ತದೆ. ನೀನು ಯಾವುದಕ್ಕೆ ಸಫರಿಂಗ್ ಆಗಬೇಕೇಳಿ ದೇವರ ಆಶಯ ಅಲ್ಲ, ಎಲ್ಲದರಲ್ಲಿ ನೀನು ಆಶೀರ್ವದಿಸಬೇಕು. ದೇವರು ಅಬ್ರಹಾಮನನ್ನು ಕರೆಯುವಾಗ ಹೇಳ್ತಿದ್ದಾನೆ, ನಾನು ಇನ್ನೂ ದೊಡ್ಡ ಜನಾಂಗನ ಮಾಡ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರ್ತೇನೆ, ನಿನ್ನ ಆಶೀರ್ವಾದ ನಿಧಿಯಾಗಲಿ, ನಿನ್ನನ್ನು ಅರಸೋರನ್ನು ಅರಸ್ತೇನೆ, ಶಾಪಿಸೋರನ್ನು ಶಾಪಿಸ್ತೇನೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗ, ಇದು ದೇವರ ವಾಗ್ದಾನ. ಅದೇ ರೀತಿ ಗಲಾತಿಯ 3:13-14 ಹೇಳುವಾಗ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದ ಕ್ರಿಸ್ತೇಸುವಿನ ಮೂಲಕ ನಮಗೆ ಉಂಟಾಗುವಂಥ, ಅಂದರೆ ಅನ್ಯ ಜನರಿಗೆ ಉಂಟಾಗಂದರೆ ಯೇಸುನಲ್ಲಿ ನಂಬಿಕೆ ಇಟ್ಟಂಥ ವ್ಯಕ್ತಿಗೆ ಅಬ್ರಾಹ್ಮನಿಗೆ ಏನೇನು ಪ್ರಾಮಿಸ್ ಮಾಡಿದಾನ ದೇವರು ಇವತ್ತು ನಮಗೆ ಆ ಪ್ರಾಮಿಸನ್ನು ಕೊಡ್ತಾ ಇದ್ದಾನೆ. ಅದಕ್ಕಾಗಿ ನಾವು ಅಡ್ಡ ತಿಡ್ಡಿಯನ್ನು ಮಾಡಬೇಕಾಗಿಲ್ಲ, ಏನುಂಟ ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ವಾಕ್ಯಕ್ಕೆ ನಾವು ವಿಧೇಯರಾಗುವಾಗ ಈ ಪರಲೋಕಕ್ಕೆ ಸಂಬಂಧಪಟ್ಟ ಎಲ್ಲ ಆಶೀರ್ವಾದವನ್ನು ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಎಲ್ಲ ವಾಗ್ದಾನಗಳನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇದಕ್ಕೆ ನೀನು ಏನು ಹೇಳ್ತೀಯ? ಖಂಡಿತವಾಗಿ ಎಷ್ಟೋ ಅನುಭವಗಳು ನಮ್ಮ ಜೀವಿತದಲ್ಲಿ ಇದೆ. ನಾವು ಕರ್ತನಿಗೆ ಮೊದಲ ಸ್ಥಾನವನ್ನು ಕೊಟ್ಟಂತಹ ಸಮಯದಲ್ಲಿ ದೇವರು ನಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸುವಂಥದ್ದು. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಇಲ್ಲಿ ಕೀರ್ತನೆ ಭಾಗದಲ್ಲಿ ಬರುವಾಗ 119 ಕೀರ್ತನೆಯಲ್ಲಿ ಬರುವಾಗ ಭಕ್ತನು ಈ ರೀತಿ ಹೇಳ್ತಾನೆ, ನನ್ನ ಹೃದಯ ನಿನ್ನ ವಾಕ್ಯಕ್ಕೆ ಮಾತ್ರ ಭಯಪಡ್ತದೆ. ಎಷ್ಟು ಸುಂದರ ಎಂಬುದಾಗಿ ಹೇಳಿದರೆ ಆತನು ಹೇಳ್ತಾನೆ, ಒಬ್ಬನು ತಾನು ಸಂಪಾದಿಸಿದ ದೊಡ್ಡ ಕೊಳ್ಳೆಯಲ್ಲಿ ಹೇಗೋ ಹಾಗೇ ನಾನು ನಿನ್ನ ನುಡಿಯಲ್ಲಿ ಆನಂದಿಸ್ತೇನೆ. ಈ ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ನನ್ನ ಹೃದಯ ನಿನ್ನ ವಾಕ್ಯಕ್ಕೆ ಮಾತ್ರ ಭಯಪಡ್ತದೆ. ಮತ್ತೆ ಹೇಳ್ತಾನೆ, ಆ ದೇವರ ವಾಕ್ಯವನ್ನು ಆತನು ಏನು ಹೇಳ್ತಾನಂತ ಹೇಳಿದ್ರೆ, ಒಬ್ಬನು ಸಂಪಾದಿಸಿದ ದೊಡ್ಡ ಕೊಳ್ಳೆಗಿಂತಲೂ ನಿನ್ನ ವಾಕ್ಯ ಶ್ರೇಷ್ಠವಾದದೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಇವತ್ತು ದೇವರ ವಾಕ್ಯವನ್ನು ಕೇಳ್ತಿರುವಂಥ ಪ್ರಿಯ ವೀಕ್ಷಕರೇ, ನಾವು ನಮ್ಮ ಹಲವು ನೀಡ್ಸ್ಗಳನ್ನು ತೆಗೆದುಕೊಂಡು ನಾವು ಚಿಂತೆ ಮಾಡ್ತೇವೆ. ಈಗಾಗಲೇ ಪಾಸ್ಟರ್ ಹೇಳಿದರು, ದೇವರ ವಾಕ್ಯ ಹೇಳ್ತದೆ, ನಮ್ಮ ಭೂಯಾತ್ರೆಯ ಚಿಂತೆಯನ್ನು ನಾವು ಯಹೋವನ ಮೇಲೆ ವಹಿಸಿಬಿಟ್ಟಾಗ ನಾವು ನಿಶ್ಚಿಂತವಾಗಿರಲಿಕ್ಕಾಗ್ತದೆ ಮತ್ತು ಸಮಾಧಾನವಾಗಿರಲಿಕ್ಕಾಗ್ತದೆ. ಯಾವಾಗ ನಮ್ಮ ದೇವರು ನಮ್ಮ ಸಹಾಯಕನು, ನಮ್ಮ ಆಶ್ರಯವು, ನಮ್ಮ ಗುರಾಣಿಯು, ನಮ್ಮ ಖೇಡ್ಯವು, ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸ್ತಾನೆ ಎಂಬುದಾಗಿ ಹೇಳಿದಂಥ, ಸತ್ಯವನ್ನು ನುಡಿದಂಥ ದೇವರಾಗಿದ್ದಾನೆ, ಆತನ ಮೇಲೆ ನಾವು ಭರವಸೆ ಇಡುವಾಗ, ಆತನ ಮೇಲೆ ನಂಬಿಕೆ ಇಟ್ಟಿರುವಾಗ, ಯಾಕಂತೇಳಿದರೆ ಆತನ ವಾಕ್ಯವೇ ಆತನಾಗಿದ್ದಾನೆ, ದೇವರ ವಾಕ್ಯವೇ ಯೇಸುವಾಗಿದ್ದಾನೆ, ಈ ವಾಕ್ಯವೇ ಸತ್ಯವಾಗಿದೆ, ಈ ವಾಕ್ಯವೇ ಜೀವವಾಗಿದೆ. ಈ ವಾಕ್ಯವನ್ನು ನಾವು ಯಾವಾಗ ನಾವು ಕೀರ್ತನೆಯಲ್ಲಿ ನಾವು ದೇವರ ವಾಕ್ಯದ ಆಲೋಚನೆಯನ್ನು ನಾವು ಕೇಳಿದಂತೆ, ನಾವು ದೇವರ ವಾಕ್ಯದ ಆಲೋಚನೆಯಲ್ಲಿ ನಾವು ನಾಟಲ್ಪಟ್ಟಾಗ ನಾವು ಆಶೀರ್ವದಿಸಲ್ಪಡ್ತೇವೆ. ಇಲ್ಲಿ ಭಕ್ತನು ಹೇಳ್ತಾನೆ, ನಾನು ಸಂಪಾದಿಸಿದ ದೊಡ್ಡ ಕೊಳ್ಳೆ ಹೇಗೋ ಹಾಗೆ ನನ್ನ ನುಡಿಯಲ್ಲಿ ನಾನು ಆನಂದಿಸ್ತೇನೆ.
ಇಲ್ಲಿ ದೇವರ ವಾಕ್ಯವನ್ನು ಆತನು ದೊಡ್ಡ ಕೊಳ್ಳೆಗೆ ಆತನು ಹೇಳ್ತಾ ಇದ್ದಾನೆ. ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರಿಯ ವೀಕ್ಷಕರೇ, ಪ್ರಿಯ ದೇವ ಮಕ್ಕಳೇ, ನಿಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳಲ್ಲಿ ನೀವು ಪರಿತಾಪ ಪಡ್ತಿದ್ದಿರಬಹುದು, ಗೊಂದಲದಲ್ಲಿ, ಗಲಿಬಿಲಿಯಲ್ಲಿ, ಚಿಂತೆಯಲ್ಲಿ, ಅದು ನಿಮ್ಮ ಮಕ್ಕಳ ವಿಷಯವಾಗಿರ್ಬೋದು. ಬೆಳಗಿನ ಜಾವದಲ್ಲಿ ಈಗ ಅಂತೂ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರುವಾಗ ಮಕ್ಕಳ ಫೀಸ್ ವಿಷಯದಲ್ಲಿ ಎಷ್ಟೋ ತಂದೆ ತಾಯಿಗಳು ದುಃಖ ಪಡ್ತಾರೆ, ತಂದೆ ತಾಯಿಗಳು ವೇದನೆ ಪಡ್ತಾ ಇದ್ದಾರೆ. ನಾವು ಅನಿಸಿದ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ನೀಡ್ಸನ್ನು ಕೊಡಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಚಿಂತೆ ಮಾಡ್ತಾರೆ. ಈ ವಾಕ್ಯವನ್ನು ಬೆಳಗಿನ ಜಾವದಲ್ಲಿ ಕೇಳ್ತಿರುವಂಥ ಪ್ರಿಯ ದೇವ ಕುಟುಂಬವೇ, ನಿಮಗೆ ಹೇಳುವಂಥ ಒಂದು ಶುಭ ಸಂದೇಶ ಏನೆಂಬುದಾಗಿ ಹೇಳಿದರೆ, ಕೀರ್ತನೆ 1:2, 1:3 ವಚನದಲ್ಲಿ ನಾವು ಮಾತಾಡಿದ ಪ್ರಕಾರ, ದೇವರ ವಾಕ್ಯಕ್ಕೆ ನೀನು ಸನ್ಮಾನಿಸು, ಅದನ್ನು ಹಗಲಿರುಳು ಧ್ಯಾನಿಸು, ಅದನ್ನು ನಿನ್ನ ಸಮಸ್ಯೆ ಮುಂದೆ ಇಡು, ನಿನ್ನ ಕಾರ್ಯವೆಲ್ಲವೂ ಸಫಲವಾಗ್ತದೆ. ಖಂಡಿತವಾಗಿಯೂ ದೇವರ ವಾಕ್ಯ ಸತ್ಯವಾದದ್ದು, ಜೀವವಾದದ್ದು. ಇಬ್ರಿಯ 4:12 ಹೇಳ್ತದೆ, ಅದು ಸಜೀವವಾದದ್ದು, ನಮ್ಮ ಪ್ರಾಣ ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದಾಗಿದೆ. ಖಂಡಿತವಾಗಿಯೂ ದೇವರ ವಾಕ್ಯ ಸತ್ಯವಾಗಿದೆ. ವಾಕ್ಯವನ್ನು ಕೇಳಿದಿರಿ. ದೇವರ ವಾಕ್ಯದಲ್ಲಿ ಈಗಾಗಲೇ ನಾವು ಹೇಳಿದೆವು, ಕೀರ್ತನೆ 119:162, 163 ವಚನದಲ್ಲಿ ಭಕ್ತನ ಈ ರೀತಿ ಹೇಳ್ತಾನೆ, ನಾನು ನಿನ್ನ ವಾಕ್ಯವನ್ನು ದೊಡ್ಡ ನಾನು ಸಂಪಾದಿಸಿದ ಕೊಳ್ಳೆ ಎಂಬುವುದಾಗಿ ನಾನು ಹೇಳ್ತೇನೆ ಎಂಬುವುದಾಗಿ. ಇವತ್ತು ನಾವು ಹಾಗೆ ನಾವು ಎನಿಸಿ ಈ ವಾಕ್ಯವನ್ನು ನೀವು ಕೇಳ್ತಿರುವುದಾದರೆ, ಖಂಡಿತವಾಗಿ ಈ ಶುಭ ಸಂದೇಶ ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆ ಆದವರೇ, ಯೇಸುವಿನ ನಾಮದಲ್ಲಿ ಬೆಳಗಿನ ಸಮಯ ಕರ್ತನೆ, ಕೇಳುವಂತೆಲ್ಲ ವೀಕ್ಷಕರ ಹೃದಯದಲ್ಲಿ ನೀನು ಕಾರ್ಯ ಮಾಡಿದರೆ ನಾವು ನಂಬುತ್ತೇವೆ. ಪ್ರತಿಯೊಬ್ಬೊಬ್ಬ ಹೃದಯದಲ್ಲಿ ಪವಿತ್ರಾತ್ಮ ನಿನ್ನ ಸಂತೋಷ, ನಿನ್ನ ಸಮಾಧಾನ ದಯಪಾಲಿಸಲಿಕ್ಕಾಗಿ ನಿನಗೆ ಸ್ತೋತ್ರ. ಮಾತ್ರವಲ್ಲ, ಕೇಳುವರ ಎಲ್ಲ ಹೃದಯದಲ್ಲಿ ಕರ್ತನೆ ಈ ದಿವಸ ನಿನ್ನ ವಾಕ್ಯ 100 ಫಲ ಕೊಡಬೇಕಾಗಿ ಸ್ತೋತ್ರ. ಈ ದಿವಸವೆಲ್ಲ ಅವರು ಸಂತೋಷದಿಂದ ಸಮಾಧಾನದಿಂದ ಕರ್ತನೆ ಜೀವಿಸುವಂತೆ, ಕರ್ತನೆ ಸಂತೋಷಕ್ಕಾಗುವಂತೆ ಕೃಪೆ ನಾನು ಬಯಸು. ಕರ್ತನೆ ಕೇಳುವಂಥ ಎಲ್ಲ ವೀಕ್ಷಕರನ್ನು ನಿನ್ನ ನಾಮದಲ್ಲಿ ನಾವು ಆಶೀರ್ವದಿಸ್ತೇವೆ. ಈ ದಿವಸ ಅವರ ಜೀವಿತದಲ್ಲಿ ಆತ್ಮಿಕ ಆಶೀರ್ವಾದ, ಲೌಕಿಕ, ಮಾನಸಿಕ, ದೈಹಿಕ, ಆರ್ಥಿಕ, ಆರೋಗ್ಯವಾದ ಎಲ್ಲ ಆಶೀರ್ವಾದನ ಹೊಂದಿಕೊಳ್ಳಲಿ. ಯೇಸುವಿನ ಹೆಸರಿನಲ್ಲಿ ಬೇಡಿದ ಪರಲೋಕ ನಮ್ಮತ್ತಾದೆ. ಪರವನು ಸೃಷ್ಟಿಸಿದ ದೇವಾ, ಕೋಟಿ ಕೋಟಿ ಸ್ತೋತ್ರಗಳು ನಿನಗೆ, ನಿನಗೆ ಸುಖ ಸಂಸಾರಕ್ಕೆ ಸೂತ್ರಧಾರನೆ ಯೇಸುವೆ, ಕೋಟಿ ಕೋಟಿ ನಮನಗಳು ನಿನಗೆ, ನಿನಗೆ ಆದಿಯು ಬಿಜೆ ಮೀಡಿಯಾ ನೆಟ್ವರ್ಕ್ ಮಾಡುತ್ತಿರುವ ಈ ಸೇವೆಯೊಂದಿಗೆ ನೀವು ಕೂಡ ಕೈಜೋಡಿಸಲು ಬಯಸುವುದಾದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ವಿಳಾಸ